ಈ ವಿಚಾರವಾಗಿ ನಾವು ಸ್ಥಳೀಯ ಪೊಲೀಸ್ ಠಾಣೆಯನ್ನು ವಿಚಾರಿಸಲಾಗಿ ಇವನು ಹಲ್ಲೆ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ನಿಜ ಇದೆ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಎರಡು ದಿನಗಳಿಂದ ಕರ್ನಾಟಕದ ಉತ್ತರ ಕರ್ನಾಟಕದ ಜಾನಪದ ಗಾಯಕ ಮಾಳು ನಿಪ್ನಾಳ್ ಅವರು ಬೈಕ್ ಸವಾರರ ಮೇಲೆ ಮಾಡಿರತಕ್ಕಂತಹ ಒಂದು ಹಲ್ಲೆ ಏನಿದೆ ಆ ಒಂದು ಸುದ್ದಿ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ಓಡಾಡ್ತಾ ಇದೆ ಸ್ನೇಹಿತರೆ. ಈ ಒಂದು ಕೃತ್ಯವನ್ನು ಎಕ್ಸಾಕ್ಟಾಗಿ ಮಾಳು ನಿಪ್ನಾಳ್ ಅವರೇ ಕೃತ್ಯವನ್ನು ಎಸಗಿದ್ದಾರೆ ಎಂಬುದು ಕರೆಕ್ಟಾಗಿ ಗೊತ್ತಾಗಿರಲಿಲ್ಲ. ಆದರೆ ಈಗ ಪೊಲೀಸರು ಸ್ಪಷ್ಟತೆಯನ್ನು ನೀಡಿದ್ದು ಖುದ್ದಾಗಿ ಪೊಲೀಸರೇ ಹೇಳಿದ್ದಾರೆ ಆ ಒಂದು ಕೃತ್ಯವನ್ನು ಖುದ್ದಾಗಿ ಮಾಳು ನಿಪ್ನಾಳ್ ಅವರೇ ಎಸಗಿದ್ದಾರೆ ಎಂಬ ಸುದ್ದಿಯನ್ನು ಈಗ ಪೊಲೀಸರವರೇ ತಿಳಿಸಿದ್ದಾರೆ ಸ್ನೇಹಿತರೆ. ಉತ್ತರ ಕರ್ನಾಟಕ ಹಾಗೂ ಕರ್ನಾಟಕದಲ್ಲಿ ತಮ್ಮದೇ ಆದ ಗಾಯನದಿಂದ ಹೆಸರನ್ನು ಮಾಡಿರ್ತಕ್ಕಂತಹ ಮಾಳು ನಿಪ್ನಾಳ್ ಅವರು ಇಂತಹ ಕೃತ್ಯಗಳನ್ನು ಮಾಡ್ತಾರೆ ಅಂತಂದರೆ ಎಷ್ಟರ ಮಟ್ಟಿಗೆ ಸರಿ ಅಂತ ನೀವೇ ಹೇಳಿ ಸ್ನೇಹಿತರೆ. ಅದರಲ್ಲೂ ಮತ್ತೊಂದು ವಿಷಯ ಏನಂತಂದರೆ ಸ್ನೇಹಿತರೆ, ಆ ಒಂದು ಬೈಕ್ನಲ್ಲಿ ಎರಡು ಮಹಿಳೆಯರು ಕೂಡ ಇದ್ರಂತೆ ಸ್ನೇಹಿತರೆ. ಅವರಿಗೂ ಹಾಗೂ ಆ ಒಂದು ಪುರುಷರಿಗೂ ಕೂಡ ಬೈಕ್ ಸವಾರರಿಗೆ ಕಲ್ಲು ತೂರಾಟವನ್ನು ಕೂಡ ನಡೆಸಿದ್ದಾರೆ ಎಂಬ ಸುದ್ದಿ ಕೇಳಿ ಬಂದಿದೆ ಸ್ನೇಹಿತರೆ. ಒಂದು ರ್ಯಾಶ್ ಡ್ರೈವಿಂಗನ್ನು ಪ್ರಶ್ನಿಸಿದ್ದಕ್ಕೆ ಈ ರೀತಿ ಕಲ್ಲು ತೂರಾಟವನ್ನು ಮಾಡಿ ಆ ಒಂದು ಬೈಕ್ ಸವಾರರು ಆಸ್ಪತ್ರೆಗೆ ದಾಖಲಾಗುವಂತೆ ಮಾಡಿದ್ದಾರಲ್ಲ, ಒಂದು ಚಿಕ್ಕ ವಿಷಯವನ್ನು ಇಟ್ಟುಕೊಂಡು ಇಷ್ಟೊಂದು ದೊಡ್ಡದನ್ನು ಮಾಡಿದ್ದಾರಲ್ಲ, ಮಹಿಳೆಯರನ್ನು ಕೂಡ ಲೆಕ್ಕಿಸದೆ ಅವರಿಗೆ ಕಲ್ಲು ತೂರಾಟವನ್ನು ಮಾಡಿದ್ದಾರಲ್ಲ, ಇಂಥವರಿಗೆ ಏನು ಹೇಳಬೇಕು ಹೇಳಿ ಸ್ನೇಹಿತರೆ ನೋಡೋಣ. ಮಾಳು ನಿಪ್ನಾಳ್ ಅವರಿಗೆ ಕರ್ನಾಟಕದಲ್ಲಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಫ್ಯಾನ್ಸ್ ಇದ್ದಾರೆ ಸ್ನೇಹಿತರೆ. ಇಂತಹ ಕೃತ್ಯಗಳನ್ನು ಇಷ್ಟೊಂದು ಫ್ಯಾನ್ ಬೇಸ್ ಇರುವಂತಹ ಗಾಯಕರು ಈ ರೀತಿ ಮಾಡ್ತಾರೆ ಅಂತಂದರೆ ಏನು ಹೇಳೋದು ಸ್ನೇಹಿತರೆ. ಆದರೆ ಮಾಳು ನಿಪ್ನಾಳ್ ಅವರ ಅಭಿಮಾನಿಗಳು ನಿನ್ನೆಯಿಂದ ನಾನೊಂದು ಪೋಸ್ಟ್ ಹಾಕಿದ್ದೆ ಸ್ನೇಹಿತರೆ, ಆ ಒಂದು ಪೋಸ್ಟ್ಗೆ ಮಾಳು ನಿಪ್ನಾಳ್ ಅವರು ಈ ಒಂದು ಕೃತ್ಯವನ್ನು ಎಸಗಿಲ್ಲ, ಇದೊಂದು ಶುದ್ಧ ಸುಳ್ಳು ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡ್ತಾ ಇದ್ರಿ ಸ್ನೇಹಿತರೆ. ಆದರೆ ಈಗ ಪೊಲೀಸರೇ ಸ್ಪಷ್ಟತೆಯನ್ನು ನೀಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ.